ಇದು ತುಂಬಾ ಮುಖ್ಯ ಅಜ್ಜಿ. ನಾನು ಬರೋವರೆಗೂ ಅವ್ರನ್ನ ಕಾಯ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಅರ್ಜುನವ್ರೆ ಹೋಗಿ ಬರ್ತೀನಿ. ಅರ್ಜುನವ್ರೆ ನನಗೋಸ್ಕರ ಕಾಯ್ತೀರಾ ಅಲ್ವಾ? ಗಂಡನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಕೊರಳಲ್ಲಿದ್ದ ಮಾಂಗನ್ನ ಭಗವಂತನ ಮಡಿಲಲ್ಲಿ ಹಡವಿಟ್ಟು ಹೋಗಿದ್ಯಲ್ಲಮ್ಮ. ಶಿವಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ. ಈ ಪರಮೇಶ್ವರನೇ ಕೂತಾಗಿ ನಿನ್ನ ರಕ್ಷಣೆಗೆ ಬರಬೇಕು. ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ನಮಃ ಶಿವಾಯ. ಮೊದಲನೆಯ ಲೋಕ ನರಕಲೋಕ. ಇದೇನು ಗುರುಗಳೆ ಹೀಗೆಲ್ಲ ಇದೆ? ನನಗೆ ತುಂಬ ಆತಂಕ ಆಗ್ತಿದೆ. ಹೋಗು ಚಂಡ ಹೋಗು, ಕೂಡಲೇ ಹೋಗಿ ಆ ಅಮೃತ ಎಲ್ಲಿದ್ದಾಳೆ ಅನ್ನೋದನ್ನ ತೋರಿಸು. ಅಮೃತ ಅರ್ಜುನ್ ಇಬ್ರು ಒಟ್ಟಿಗೆ ಇಲ್ಲ ಅಂತಾಯ್ತು. ಹಾಗಾದ್ರೆ ಅರ್ಜುನ್ ಯಾಕೆ ನನ್ನ ವಶಕ್ಕೆ ಸಿಗ್ತಾ ಇಲ್ಲ? ಯಾಕೀಗ ಸತಾಯಿಸ್ತಾ ಇದ್ದಾನೆ? ಇವಳು ನೋಡಿದ್ರೆ ಅರಣ್ಯಕ್ಕೆ ಹೋಗಿದ್ದಾಳೆ. ಇಲ್ಲಿ ನಡೀತಾ ಇರೋದಕ್ಕೂ ಅವಳಲ್ಲಿ ಹೋಗಿರೋದಕ್ಕೂ ಏನಾರು ಸಂಬಂಧ ಇದೆಯಾ? ಅರ್ಜುನ್ ಏನಾದರೂ ಅಪಾಯದಲ್ಲಿದ್ದಾನ? ಅವನಿಗೇನಾದರೂ ಆಗಿರ್ಬೋದಾ? ಚಂಡ, ಮೊದಲು ಅರ್ಜುನ್ ಇರೋ ಜಾಗ ನನಗೆ ತೋರಿಸು. ಅವನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೊದಲು ನಾನು ತಿಳ್ಕೋಬೇಕು. ಹೊರಡು. ಅಮೃತಾದಿ ಯಾವ ಹಂತಕ್ಕೆ ತಲುಪಿದೆ? ಏನಾದರೂ ಸುಳಿವು ಸಿಕ್ತಾ? ಅಮೃತಾಳ ಬಳಿ ಇರೋದು ಕೇವಲ 48 ಗಂಟೆಗಳ ಕಾಲ ಮಾತ್ರ ತಾಯಿ. ಅಷ್ಟರಲ್ಲಿ ಅವಳು ಎಲ್ಲ ಲೋಕಗಳನ್ನು ದಾಟಿ ಸಂಜೀವನಿಯನ್ನು ತಕ್ಕಿಸ್ಕೊಂಡು ಆಶ್ರಮಕ್ಕೆ ಹಿಂತಿರುಗಬೇಕು. ಅಂದರೆ ಈ ವೇಳೆಗಾಗಲೇ ಅವಳು ಎಲ್ಲ ಲೋಕಗಳನ್ನು ದಾಟಿರಬೇಕಾಗಿತ್ತು. ಆದರೆ ಅದು ಯಾವುದೂ ಆದಂತೆ ಕಾಣಿಸ್ತಾ ಇಲ್ಲ. ಅಂದರೆ ಅಲ್ಲಿ ಏನಾಗ್ತಾ ಇದೆ? ಯಾವುದರ ಸುಳಿವು ಕೂಡ ನನಗೆ ಸಿಗ್ತಾ ಇಲ್ಲವೆ? ಶಾಸ್ತ್ರಿಗಳೇ, ತಾವೆಲ್ಲಿಂದ ಅಮೃತನ ಸಂಪರ್ಕ ಮಾಡೋದಕ್ಕೆ ಏನಾದರೂ ದಾರಿ ಇದೆಯಾ? ನಾನು ನನ್ನ ಶಕ್ತಿಯ ಮೂಲಕ ಅಮೃತನ ಸಂಪರ್ಕ ಮಾಡಿ ನೋಡಬಲ್ಲೆ ತಾಯಿ. ಆದರೆ
ಹೌದಾ? ದಯವಿಟ್ಟು ಆ ಕೆಲಸ ಮಾಡಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಿಮ್ಮ ಮಾತು ಕೇಳಿ ನಂಗೆ ತುಂಬ ಆತಂಕ ಆಗ್ತಿದೆ. ಏನಾದರೂ ಮಾಡಿ ಶಾಸ್ತ್ರಿಗಳೇ. ಮಾಡ್ಬೋದಾಗಿತ್ತು ತಾಯಿ, ಪದೇ ಪದೇ ಅಮೃತಾಳನ ಸಂಪರ್ಕ ಮಾಡೋದು ಸಾಧ್ಯವಿಲ್ಲ. ನನಗೆ ಎರಡೇ ಎರಡು ಬಾರಿ ಅವಕಾಶವಿರೋದು, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಾದು ನೋಡೋಣ, ಆಮೇಲೆ ಪ್ರಯತ್ನ ಮಾಡ್ತೇನೆ. ಅಮೃತ, ನಾನು ಆಗ್ಲಿಂದ ಗಮನಿಸ್ತಾನೇ ಇದ್ದೀನಿ. ಏನು ಸೂರ್ಯನೇ ನೋಡ್ತಾ ಇದೆಯಲ್ಲ, ಏನಮ್ಮ ವಿಚಾರ? ಹಾಗೆ ನೋಡ್ತಾ ಹೋಗಿ ಗುರುಗಳೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಾನು ಅದೇ ಗಳಿಗೆಗೆ ಕಾಯ್ತಾ ಇದ್ದೀನಿ. ನನ್ನಂತ ಶಕ್ತಿಶಾಲಿಯಾದ ಮಾಂತ್ರಿಕನನ್ನೇ ಯಾವುದೋ ಶಕ್ತಿ ತಡಿತಾ ಇದೆ ಅಂದ್ರೆ ಇಲ್ಲಿ ಏನೋ ನಿಗೂಢ ಇದೆ. ದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರೋ ಜನ ನಿನ್ನ ಪೂಜಿಸೋ ಹಾಗೆ ಮಾಡ್ತೀನಿ. ಹಲೋ, ನಿಮ್ಮನ್ನೇ ದೊಡ್ಡ ಮನೆಗೆ ಹೇಗೆ ಹೋಗ್ಬೇಕು? ನಿಮ್ಮನ್ನೇ ಹೆಡ್ಲೈನ್ ಏನಂತ ಇದೆ ಗೊತ್ತಾ? ಮನೆ ಒಡೆಯೋ ಮನಸ್ಸುಸೆ ಗೀತ, ಆಧುನಿಕ ವಿಚಾರಗಳ ಉದಾಹರಣೆ ಅಂತ. ರಿಪೋರ್ಟರು ತುಂಬಾನೇ ರಿಸರ್ಚ್ ಮಾಡೇ ಬರ್ದಿದ್ದಾರೆ. ಏನ್ ಗೊತ್ತಣ್ಣ, ಗೀತ ಮನೆ ಒಡಿತಾಳ? ಪೇಪರ್ ಅವ್ರು ಏನು ಬಾಯಿಗೆ ಬಂದಾಗ ಬರೆಯಕ್ಕಾಗಲ್ಲ, ಸುಮ್ಮನೆ ಇರು. ಅಲ್ಲ, ಇದು ನೋಡಿದ್ರೆ ಪಾಪ ಗೀತಂಗ್ ಬೇಜಾರಾಗುತ್ತೆ ರೀ. ಸತ್ಯ ಏನು ಅಂತ ಗೊತ್ತಾಗ್ಲಿ, ನೀವು ಹೋದ್ರಿ. ಕೆಲಸ ಆದ್ಮೇಲೆ ಇದಕ್ಕೆ ಮೂರಷ್ಟು ದುಡ್ಡು ಕೊಡ್ತೇನೆ. ನಾನು ಅವತ್ತಿಂದ ಇದೆಲ್ಲ ಹೀಗೆ ನಡಿಬೇಕು ಅಂತ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಕೆಡಿಸಕ್ ಏನಾದ್ರೂ ಬಂದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಿನ್ನೇನಾಗತ್ತೆ, ನನ್ನ ಕೊಲೆ ಮಾಡ್ತೀಯಾ? ಬಾ ಬಾರೇ, ನನ್ನ ಕೊಲೆ ಮಾಡು, ಬಾ ಬಾ ಬಾರೇ. ನಾನೇನೋ ಹೇಳಿದ್ರೆ ನೀನ್ ಏನೋ ಹೇಳ್ತಾ ಇದ್ಯಾ? ಈಗ ಆತರ ಒಂದ್ ಚಿಂತೆ ಏನಕ್ಕೆ? ಲಿಫ್ಟ್ ಅಲ್ಲಿ ಅವನ ನೋಡಿ ಸ್ಮೈಲ್ ಮಾಡಿದ್ರು, ನೋಡಿದ್ರು ನೋಡ್ದೇ ಹೋಗಿದ್ಬಿಟ್ಟ. ಇನ್ ಏನಕ್ಕೆ, ಆ ಸುಬ್ಬಲಕ್ಷ್ಮಿ ನಿನ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ಕೊಟ್ಟಿರ್ತಾಳೆ, ಅವ್ನ್ ಹಾಗೆ ಮಾಡಿರ್ತಾನೆ ಅಷ್ಟೇ. ಅಲ್ಲ ಮೆಸೇಜ್ ಯಾರ್ದು? ನಾನ್ ನೋಡ್ತೀನಿ, ನಿನ್ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟು. ಯಾರ್ದು ಮೆಸೇಜ್? ಯಾರ್ದು ಇಲ್ಲ, ಯಾವ್ದೋ ಆಡ್ ಮೆಸೇಜ್ ಅಷ್ಟೇ.